ಈ ಸುತ್ತಮುತ್ತಲ ಎಲ್ಲಾ ಗಲ್ಲಿಗಳ ಯಾವಾಗಲೂ ಬಿಜೆಪಿಗೆ ಮಾಡ್ಕೊತ ಬಂದಿದ್ದಾರು. ಈಗಾದ್ರೂ ಸುದ್ದ ಬಿಜೆಪಿ ಮಾಡೋ ಸಲುವಾಗಿ ಈ ಒಂದು ಸಭಾ ಇಲ್ಲಿ ಆಯೋಜನೆ ಮಾಡಿದ್ದಾರು. ಈ ಸಂದರ್ಭದಲ್ಲಿ ನಮಗ್ ಪೂರ್ಣ ವಿಶ್ವಾಸ ಐತಿ, ನೀವೆಲ್ಲಾರು ಕೂಡ್ಕೊಂಡ ಈ ಇಲೆಕ್ಷನ್ ಪಾರ್ಕ್ ಹಿಡಿಸ್ತೀರಿ, ಎಲ್ಲರೂ ಮತದಾನ ಮಾಡಿ ಹೆಚ್ಚಿನ ಹೆಚ್ಚು ಮತ ಕೊಟ್ಟ ಜಲ್ಲೇ ವಹಿನಿಯವರಿಗೆ ಮತ್ತೊಮ್ಮೆ ಆಯ್ಕೆ ಮಾಡ್ತೀರಿ ಅಂಥೇಳಿ ನಮಗೆ ಪೂರ್ಣ ವಿಶ್ವಾಸದ. ಆ ವಿಶ್ವಾಸ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಆ ವಿಶ್ವಾಸ ನಾವೆಲ್ಲರೂ ಕೊಡ್ಕೊಂಡ ಒಂದು ಅವರಿಗೆ ಕೊಡೋದೈತಿ. ಮತ್ತು ಅವ್ರದ್ದು ಆದರೂ ಸುದ್ದ ಅವ್ರದ್ದು ವಿಶೇಷ ಹೇಳಬೇಕಂದ್ರೆ ಇನ್ನೂವರೆಗೆ ನಿಮಗೆಲ್ಲರಿಗೂ ಗೊತ್ತೈತಿ, ಇದಕ್ಕಿಂತ ಮೊದಲು ಯಾರು ಇದ್ರು, ಅವರು ಕೆಲಸ ಹೆಂಗೆ ಮಾಡಿದರು, ಏನೇನು ಕೆಲಸ ಮಾಡಿದರು ಅದು ಬಹುತೇಕ ಪತ್ತೆ ಹತ್ತದಿಲ್ಲ. ಹೌದೇನಿಲ್ರಿ, ಈಗ ಇವ್ರು ಏನೇನು ಕೆಲಸ ಮಾಡಿದಾರಲ್ಲ ಅದು ಎಲ್ಲರಿಗೂ ಕಾಣಿಸಿ ಬರ್ತೈತಿ. ಇವರು ಒಂದು ಶಾಸಕರಾಗಿ ಆಯ್ಕೆ ಬಂದರು, ಆಯ್ಕೆ ಆದರು ಅವ್ರದ್ದು ಕರ್ತವ್ಯ ನಿಮ್ಮೆಲ್ಲರದು ವಿಶ್ವಾಸ ಸಂಪಾದನೆ ಮಾಡೋದು, ಅಭಿವೃದ್ಧಿ ಸಲುವಾಗಿ ಎಲ್ಲ ಕೆಲಸಗಳನ್ನು ಮಾಡೋದು, ಇದು ಬಹಳ ಮಹತ್ವದ್ದು. ಇದ್ದಿದ್ರೆ ಒಮ್ಮೆ ಆರಿಸಿ ಬಂದರು ಅಂದ್ರೆ ಅವ್ರು ಆ ಕಡೆ ನಾವು ಈ ಕಡೆ ಹಿಂಗೆ ಇವರು ಇದ್ರೊಳಗೆ ಇನ್ನೂ ತನಕ ಆಗಿಲ್ಲ, ಇದ್ರ ಮುಂದೆ ಸುದ್ದ ಆಗೋದಿಲ್ಲ. ಇದು ಸಂಬಳಕ್ಕೆ ನಿಮಗೆ ಹೇಳ್ತೀನಿ, ಈಗ ಶುರುವಾತಿಗೆ ಒಂದು ವರ್ಷ ನೀಡುವಂಗೆ ಗೊತ್ತೈತಿ, ಇದ ತಿಳ್ಕೊಳ್ಳೋ ಹಂಗೆ. ಯಾರೋ ಒಬ್ಬರು ಶಾಸಕರಾದರೂ ಆಮೇಲೆ ಇಲ್ಲಿ ಕೆಲಸ ಮಾಡಲಿಲ್ಲ ಅಂಥ ಶಾಸಕರು ತೊಗೊಂಡು ಏನು ಮಾಡೋದಿ? ಯಾಕೆ ಶಾಸಕರಂದ್ರೆ ಈ ಭಾಗದ ಒಂದು ಪ್ರತಿನಿಧಿ ಇದ್ದಂಗ. ಯಾರ್ದು ದುಃಖ ಇರಲಿ, ಏನೂ ಇರಲಿ, ಸುಖ ಇರಲಿ, ದುಃಖ ಇರಲಿ, ಎಲ್ಲದ್ರೊಳಗೆ ಅವ್ರ ಪಾಲ ತಗೊಳಕತ್ತಿ, ಎಲ್ಲರದು ಕೆಲಸ ಮಾಡಕತ್ತಿ, ಈ ಭಾಗದ ಅಭಿವೃದ್ಧಿ ಮಾಡಕತ್ತಿ. ಅಭಿವೃದ್ಧಿ ಅವರು ಏನು ಮಾಡಿದರು ಅದು ನಿಮಗೆ ಗೊತ್ತೈತಿ, ಪೇಪರ್ದಾಗನೂ ಓದಿರ್ಬೇಕು. 753 ಕೋಟಿ ರೂಪಾಯಿ ಅವ್ರು ತಗೊಂಡು ಬಂದು ಅಭಿವೃದ್ಧಿ ಮಾಡಿರು. ಇದು ವಿಶೇಷದ್ರೊಳಗೆ ಏನೇನು ಗೊತ್ತೈತೆ, ವಿಶೇಷ ಹೇಳೋದಂದ್ರೆ ಅಪೋಸಿಷನ್ದಾಗ ಇದ್ರು ಸುದ್ದ ಇಷ್ಟು ರೊಕ್ಕ ತಗೊಂಡು ಬಂದರು, ಮತ್ತೆ ಇಷ್ಟು ಅಭಿವೃದ್ಧಿ ಮಾಡಿರು. ಸರ್ಕಾರ ಕಾಂಗ್ರೆಸ್, ನಾವೆಲ್ಲರೂ ಬಿಜೆಪಿ, ಬಿಜೆಪಿ ನಮ್ಮ ಶಾಸಕರು ಇದ್ರು ಸುದ್ದ ಇಷ್ಟು ರೊಕ್ಕ ತಗೊಂಡು ಬಂದರು, ಮತ್ತೆ ಇಷ್ಟು ಅಭಿವೃದ್ಧಿ ಮಾಡಿರು. ಇದ್ರ ಸಲುವಾಗಿ ನಾ ಅವರಿಗೆ ಮನಃಪೂರ್ವಕ ಅಭಿನಂದನೆ ಕೊಡ್ತೇನೆ. ಇದೇ ಪ್ರಕಾರ ಇದ್ರ ಮುಂದಾದ್ರೂ ಸುದ್ದ ಅವರು ಸಂಬಳಕ್ಕೆ ಆರಿಸಿ ಬರುತ್ತಾರ. ಇಷ್ಟೆಲ್ಲ ನಿಮ್ರ ಸಪೋರ್ಟ್ ಐತಿ, ಇಷ್ಟೆಲ್ಲ ನೀವು ಮನಸ್ಸಲ್ಲಿ ಮಾಡಾಕತ್ತಿದ್ದೀರಿ, ಯಾರಿಗೇನು ಜಬರ್ದಸ್ತಿ ಇಲ್ಲ ಏನಿಲ್ಲ. ಇದರಿಂದ ಅವ್ರು ಸಂಬಳಕ್ಕೆ ಆರಿಸಿ ಬರ್ತಾರು. ಅಪೋಸಿಷನ್ದವ್ರ ಇನ್ನು ನುಸ್ತ ಅವ್ರ ಚೆಹರ ನೋಡ್ಕೊತ ಹೋರಿ, ನೀವು ಹೆಂಗೆ ಬಿದ್ದಿರ್ತೈತಿ ಇದು ಚೆಹರ ನೋಡ್ಕೊತ ಹೋಗ್ರಿ. ಬರ್ದ ದಿವಸದವ್ರು ಯಾವುದೂ ಪರಿಸಾಗಿ ಅವ್ರು ಬರ್ತಾರು, ಇದರೊಳಗೆ ಎರಡನೇ ಮಾತಿಲ್ಲ. ಮತ್ತೆ ವಣಿಯವರಿಗೂ ನಾವು ವಿನಂತಿ ಮಾಡ್ತೀನಿ, ಈಗಾಗಲೇ ಮಾಡ್ಕೊತ ಬಂದಿದ್ದೀರಿ ಅಭಿವೃದ್ಧಿ, ಅದೇ ಪ್ರಕಾರ ಇದ್ರ ಮುಂದೂ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಮಾಡ್ರಿ. ಇದ್ರ ಮುಂದೆ ಬಿಜೆಪಿನ ಸರ್ಕಾರ ಬರೋದೈತಿ, ಯಾಕಂದ್ರೆ ಎಕ್ಸಿಟ್ ಪೋಲ್ದಾಗ ಸುತ್ತ ಸಂಖ್ಯಾ ವಾರ್ಡ್ ಹಾಕೋತ ಹೊಟ್ಟಿ. ಇದ್ರ ಅರ್ಚಿನ ಬಿಜೆಪಿ ಫುಲ್ ಫಾರ್ಮ್ದಾಗ ಐತಿ. ಮೋದಿಯವರು ಬಂದು ಹೋದ್ರು, ಇಲ್ಲಿ ನಮ್ಮ ಯಾರು ಗಡ್ಕರಿ ಅವ್ರು ಬಂದ್ರು ಹೋದ್ರು, ಅಮಿತ್ ಶಾ ಅವ್ರು ಬಂದು ಹೋದ್ರು, ಇದರಿಂದ ವಾತಾವರಣ ಎಲ್ಲ ಚೇಂಜ್ ಆಗಾಗ್ತೈತಿ. ಹೋದ ಸರಿ ನುಸ್ತ 40 ಶಾಸಕರು ಇದ್ರು ಬಿಜೆಪಿಯಿಂದ, ಈ ಸರಿ ಮಿನಿಮಮ್ 120 ಶಾಸಕರು ಆಗ್ತಾರೋ ಅಂತ ನಾ ಹೇಳ್ತೇನೆ. ಆ ವೇಳೆ ಮಹತ್ವದ್ದು ಹೇಳೋದಂದ್ರ ಬಿಜೆಪಿ ಗೌರ್ಮೆಂಟ್ ಆದ ನಂತರ 100% ಇವ್ರು ಮಿನಿಸ್ಟರ್ ಆಗ್ತಾರೆ. ಮತ್ತೆ ಆಗ್ಬೇಕಂತೇಳಿ ನಮ್ಮದೆಲ್ಲ ಭಾವನೆಗಳದಾವ. ಮಣಿಯವ್ರ ಒಂದು ಮಿನಿಸ್ಟರ್ ಒಮ್ಮೆ ಆದ್ರೂ ಆಮೇಲೆ ಅಭಿವೃದ್ಧಿ ನೀವು ನೋಡೋದ ಕಾರಣ ಇಲ್ಲ. ಮತ್ತೆ ನಿಮ್ಮೂ ಏನು ಸುಖ ದುಃಖ ಐತಿ, ನುಸ್ತ ಅಭಿವೃದ್ಧಿ ಆಯ್ತು. ಆದ್ರೆ ನಿಮ್ಮೆಲ್ಲರಿಗೆ ಹಚ್ಕೊಂಡು ಎಲ್ಲಾರ್ದು ಮನುಷ್ಯನಾಗ ಹೊಕ್ಕ
ಈ ಎಲ್ಲ ಕಾರ್ಯಗಳನ್ನು ಮಾಡೋದು ಇದು ಮಹತ್ವ. ಹಿಡಿದಿದ್ರ ಬಂದವ್ರಿಗೆ ಟಿಸಿ ಪಿಸಿ ಮಾಡ್ತೀನಿಲ್ಲ, ಅದು ನಡೆದಿಲ್ಲ ಈಗಿನ ದಿವಸಗಳು. ಅದ್ರ ಸಲುವಾಗಿ ಮತ್ತೊಮ್ಮೆ ಎಲ್ಲರಿಗೂ ನಾ ವಿನಂತಿ ಮಾಡ್ತೇನೆ, ಎಲ್ಲರಿಗೂ ಕೊಡ್ಕೊಂಡು ನಾವು ಎಲೆಕ್ಷನ್ ಪಾರ್ಕಡಿಸಿದ್ರು ಅವ್ರಿಗೆ ಹೆಚ್ಚಿನ ಹೆಚ್ಚು ಸಂಖ್ಯೆಯಿಂದ ಮತದಾನದಿಂದ ಅವ್ರು ಯಾರಿಸ್ತಾರೂ ಅಂತ ಹೇಳಿ ಎರಡು ಶಬ್ದ ಮುಗಿಸ್ತೇನೆ. ನಮಸ್ಕಾರ. ಆರೋಪ ಕರ್ಣಿ ಆಣಿ ಆಮಚ್ಯಾ ಮಧ್ಯೆ ಬಣ್ಣ ಲವಾಯಿಸ ಕಾರ್ಯಕ್ರಮಾಚೆ ವಿಚಾರ ಕುಟ್ಲೈ ವಿಕಾಸದ ಕಾಮ ನೈ ಪ್ರತ್ಯೇಕಣಿ ವಿಚಾರ ಕರ ವೈನಿ ಆಮದಾರಕಿಚ್ಯಾ ಮಾಧ್ಯಮದ ಜೀ ವಿಕಾಸಾಚಿ ಕಾಮ ಕೇಳಿ ತಿ ವೈನಿಂಚಿ ಕಾಮ ಜೆ ಕೋಣ ನಗರಸೇವಕ ಅಸ್ತಿಲ್ ಜೆ ಕಾಯ್ ಕಾಮ ಕೇಲ ಅಸ್ತಿಲ್ ತ್ಯಾಂಚಾ ಭಾಗ ವೇಗಳಾಯ್. ಅನೇಕಣಿ ಮೀ ಪರವಾಗಿ ಖೇಡೆಗಾವತ್ ಗೆಲೋ ಹೋತು ಕಿ ಜೊಲ್ಲೆ ವೈನಿ ಹಳದಿ ಕುಂಕಾಲ ಏನಾರ ಐತ ಬಂತ್ಯಾನಂತಾರ ವಿರೋಧಕಾನಿ ಕಾಂಗ್ರೆಸಾನಿ ಸಕಾಲಚ್ಯಾ ಪರಿ ಉಟ್ಟು ಕಂಕುಮಾ ಉಟ್ಟವಲ್ಲ ಏ ವೈನಿ ಏನಾರ ಐತ ಕೋಣ ಹಳದಿ ಕುಂಕುಲ ಜಾಯಚನೆ ಹಳದಿ ಕುಂಕುಲ ಜಾಯಚನೆ ಮನು ಸಂಧ್ಯಾಕಡೆ ವೈನಿ ಪಾಸ್ ಸಾಡೆ ಪಾಸ್ ಸಾಲ ಗೆಲ ವೈನಿಂಚ್ಯಾ ಬರ ಥೋಡ್ಯಾ ಮಹಿಳಾ ಹೋತ್ಯಾ ಬಾಕಿ ಕುಟ ವೈಲೆ ಮಹಿಳಾ ಬಾಹಿರ ಐನಾತ್ ಮನೋನ್ ತ್ಯಾನಂತರ ಏಕ ಗ್ರೂಪ್ ಅಸ ಜಮೂನ್ ಅಲ್ಲ ಕಿ ತಾನಿ ವೈನಿ ತುಮಿ ಹಳದಿ ಕುಂಕುಲ ಬೋಲ್ಲ ಮೇ ಅಲೆ ಕೋಣ ಇವಂದೇತ್ ನೈ ಇವಂದೇತ್ ಮನೆ ಶಂಬರ್ ದೀಡ್ಸೆ ಬಾಯ್ಕಾಲ ಏಕ ಪಂದ್ರಾ ಮಿಂಟಾತ್ ಏಕಾ ಗಾವಾ ಸಾಡೆ ಸಾಶೆ ಮಹಿಳಾ ವೈನಿಂಚ್ಯಾ ಬರೋ ಅಲ್ಲ ಜೇ ಗಾವ ಕಾಂಗ್ರೆಸ್ ಮನೆ ಆಯ್ ತಿತ್ತ ಸುಧಾ ವೈನಿ ಉಡಿ ಮುಟ್ಟಿ ಪ್ರಗತಿ ಕೇಳಲೇ ಆಯ್.